ಏನಿದು? ನಾನು ನಿನ್ನೆ ಈ ಸೀರೆ ಅಂತೂ ಉಟ್ಕೊಂಡಿರಲಿಲ್ಲ. ಮತ್ತೆ ಇದು ಹೇಗೆ ಸಾಧ್ಯ? ಬೆಳಿಗ್ಗೆ ಪೂಜೆಗೆ ಹೋಗ್ಬೇಕು, ಬೇಗ ಎದ್ದೇಳ್ಬೇಕು. ಈಗ ಹೋಗಿ ಮಲ್ಕೊಳ್ಳಿ. ಸರಿಮ್ಮ. ಅಂದ್ರೆ ಯುವ ಅವರು ಕೃತಿ ನಿಂತ್ಕೊಳ್ಳಿ ಅಲ್ಲೇ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನ ನೀವೇ ಇಟ್ಕೊಳ್ಳಿ. ನೀವು ಈ ರೀತಿ ಮೋಸ ಮಾಡ್ತೀರಾ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ಸಿ ಕುತ್ತಿಗೆ ಕೊಯ್ಯೋದು ಅಂದ್ರೆ ಇದೆ ಅನ್ಸತ್ತಲ್ವಾ? ನಿನ್ನೆ ಒಂದಿನ ನಾನು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ಇದ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದೀರಾ ಅಲ್ವಾ? ಅದಕ್ಕೆ ನಾನು ನಿಮ್ಮನ್ನ ದೂರನೇ ಇಟ್ಟಿದ್ದೆ. ನಂಬಿಕೆಗೆ ಯೋಗ್ಯನೇ ಅಲ್ಲ ನೀವು. ಕೊನೆಗೂ ನೀವೇನು ಅನ್ನೋ ಸತ್ಯನ ತೋರ್ಸ್ಕೊಟ್ಬಿಟ್ರಿ ಅಲ್ವಾ? ಕೃತಿ, ಜಸ್ಟ್ ರಿಲ್ಯಾಕ್ಸ್. ನಾನು ಹೇಳೋ ಮಾತು ಸ್ವಲ್ಪ ಆರಾಮಾಗಿ ಕೇಳಲ್ಲ. ಕೇಳಲ್ಲ, ಕೇಳಬೇಕಾಗಿರೋ ಅಗತ್ಯನೂ ನನಗಿಲ್ಲ. ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಇದು ರಿಲ್ಯಾಕ್ಸ್ ಆಗುವಂತ ವಿಷಯನೇ ಇರ್ಬೋದು, ಆದ್ರೆ ನನಗೆ ಅಲ್ಲ. ನೋಡಿ, ಒಂದೇ ಒಂದ್ ದಿನದ ಸಲಿಗೆಲಿ ನೀವೇನ್ ಬೇಕಾದ್ರೂ ಮಾಡ್ತೀರಾ. ಮೈ ಮರ್ತು ನಾನು ನಿದ್ದೆ ಮಾಡಿದ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವು ಹೀಗೆಲ್ಲ ಮಾಡ್ಬೋದಾ? ಇಷ್ಟು ದೊಡ್ಡ ನಂಬಿಕೆ ದ್ರೋಹನ. ಕೃತಿ, ನಿನ್ನೆ ರಾತ್ರಿ ನಿನ್ ಜ್ವರ ಬಂದಿತ್ತು. ಜ್ವರ ಬಂದಿದ್ರೆ ನನ್ನ ಮುಟ್ಟೋ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದು? ಕೃತಿ, ಒನ್ ಸೆಕೆಂಡ್ ರಿಲ್ಯಾಕ್ಸ್. ಆಕ್ಚುಲಿ ಅದೇನಾಯ್ತು ಅಂದ್ರೆ, ನೀವೇನು ಮಾತಾಡ್ಬೇಡಿ. ನೀವು ಮಾಡಿರೋದು ಅನ್ಯಾಯ ಅಲ್ಲ ಯುವರಾಜ್ ಅವ್ರೆ, ಅಸಹ್ಯ. ಕೃತಿ, ನೀವು ಯಾವ ಸಮರ್ಥನೆ ಕೊಟ್ರು ನಾನು ಅದನ್ನ ಒಪ್ಪಲ್ಲ. ನೀವು ಮಾಡಿದ್ ಸರಿ ಅಲ್ಲ ಯುವರಾಜ್ ಅವ್ರೆ. ನಾನು ಒಪ್ಪಿಗೆ ಇಲ್ದೆ ಹೀಗ್ ಮಾಡೋದಕ್ಕೆ ಮನ್ಸಾದ್ರೂ ಹೇಗ್ ಬಂತು? ನನ್ನ ಇಷ್ಟು ಕೀಳ್ಮಟ್ಟ ಕಿಳಿಸ್ಬಿಟ್ರ ಬಹದ್ದೂರ್ ಮನೆ ಕುಡಿ ನೀವು. ಅವ್ರಿಗೆ ನಾನು ನೋಡೋರ್ಗೆ ಇಷ್ಟು ಮನೆತನ, ಏನ್ ಮರ್ಯಾದೆ, ಏನ್ ಗೌರವ! ಆದ್ರೆ ಹುಡುಗಿನ ನಡ್ಕೊಳ್ಳೋ ರೀತಿನ ಇದು. ಓ ಮೈ ಗುಡ್ನೆಸ್. ಕೃತಿ, ನನ್ನ ಮಾತು ಕೇಳು. ನಿಮ್ ಬಗ್ಗೆ ನನಗ್ ಗೌರವ ಬರ್ತಾ ಇತ್ತು. ನಿಮ್ ಒಳಗಡೆನೂ ಒಬ್ಬ ಒಳ್ಳೆ ಮನುಷ್ಯ ಇದ್ದಾನೆ ಅಂತ ನನ್ಗೆ ಅನಿಸ್ತಾ ಇತ್ತು. ನೆನ್ನೆ ತಾನೆ ನಿಮ್ ನಡವಳಿಕೆನ ನೋಡಿ ಸ್ವಲ್ಪ ಖುಷಿಯಾಗಿತ್ತು. ಆದ್ರೆ ಕೊನೆಗೂ ನೀವು ನಿಮ್ ಹಣೆ ಬರಾನ ತೋರ್ಸ್ಬಿಟ್ರಿ. ಹೆಣ್ಣಿನ ಕತೆ ಇಷ್ಟೇ ಅಲ್ವಾ ಯುವರಾಜ್ ಅವರು? ಒಳ್ಳೆ ನನ್ನ ಸೀಮಲ್ಲೇ ಬರ್ತಿಲ್ಲ ಅನ್ಸುತ್ತೆ. ನಂಬ ಮುಂದೆ ನಾನು ಯಾರನ್ನು ನಂಬಾರ್ದು. ಇನ್ ಒಂದು ಕ್ಷಣನು ನೀವು ನನ್ ಕಣ್ಮುಂದೆ ನಿಲ್ಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನಗ್ ನಿಮ್ ಹತ್ರ ಏನು ಮಾತಾಡ್ಬೇಕು ಅಂತಾನು ಅನಿಸ್ತಿಲ್ಲ. ಪ್ಲೀಸ್ ಹೊರಡಿ. ಕೃತಿ, ಏನಮ್ಮ ಇದೆಲ್ಲ? ಏನೂ ಇಲ್ಲ, ಇವಾಗ ಎದ್ದೆ, ರೆಡಿ ಆಗ್ಬೇಕಷ್ಟೆ. ಕೃತಿ, ನಾಟಕ ಮಾಡ್ಬೇಡ. ನೀ ಯುವನ ಮೇಲೆ ಬೇಜಾರು ಮಾಡ್ಕೊಂಡಂತೆ. ನನಗೆ ಯುವ ಎಲ್ಲ ವಿಷಯ ಹೇಳ್ದ. ನಿನಗೆ ಸತ್ಯ ಏನು ಅಂತ ಗೊತ್ತಿಲ್ಲ, ಅದನ್ನು ಹೇಳಕ್ಕೆ ನಾ ಬಂದಿರೋದು. ಸತ್ಯನ? ಏನ್ ಸತ್ಯ ಅದು? ಕೃತಿ, ಮಳೆಯಲ್ಲಿ ನಿಂದು ಬಟ್ಟೆ ಎಲ್ಲ ಒದ್ದೆ ಆಗಿದೆ. ಫಸ್ಟ್ ಆಫ್ ಆಲ್, ಇವಳನ್ನ ಮಳೆಯಲ್ಲಿ ನಿನಗೆ ಬಿಡ್ಲೇಬಾರ್ದಾಗಿತ್ತು. ನಂದೇ ತಪ್ಪು. ಇದಕ್ಕೆಲ್ಲ ಮಾನವಿತಾನೆ ಸರಿ. ಅವಳು ಹೆಲ್ಪ್ ತಗೊಂತೀನಿ.
ಚಿಕ್ಕಮ್ಮ ಚಿಕ್ಕಮ್ಮ ಯುವ ಏನಿಷ್ಟೊತ್ತಿನಲ್ಲಿ? ಎರಡು ಗಂಟೆ ಆಯ್ತು. ಚಿಕ್ಕಮ್ಮ ಅದು ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಏನದು? ಚಿಕ್ಕಮ್ಮ ಅದು ಕೃತಿ ಮಳೆಯಲ್ಲಿ ನಿಂದಿದ್ಲಲ್ಲ, ಐಸ್ ಕ್ರೀಮ್ ಬೇರೆ ತಿಂದಿದ್ಲು, ಅದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೆ ಮಾತ್ರೆ ಕೊಡ್ಬೋದಲ್ಲ, ಅದಕ್ಕೆ ಇಷ್ಟು ದೂರ ಬಂದ್ಯಾ? ಅದೇ ಹೇಗೆ ಹೇಳಲಿ ಅದು ಅದೇನು ಅಂತ ಸರಿ ಹೇಳು ಯುವ. ಚಿಕ್ಕಮ್ಮ ಅವಳು ಮಳೆಯಲ್ಲಿ ನೆಂದ ಮೇಲೆ ಅದೇ ಒದ್ದೆ ಬಟ್ಟೆಯಲ್ಲಿ ಅಲ್ಲಿ ಮಲಗಿದಾಳೆ. ಒಂದು ಫ್ರೆಶ್ ಬಟ್ಟೆ ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೋ, ಅದಕ್ಕೆ ಮಾನವಿತನ ಹೆಲ್ಪ್ ಕೇಳೋಣ ಅಂತ ಬಂದೆ. ಅಷ್ಟೇನಾ? ಅದೇನು ನಾನೇ ಹೋಗಿ ನೋಡ್ತೀನಿ ಬಿಡು. ಚಿಕ್ಕಮ್ಮ ಯುವ ತುಂಬಾ ಜ್ವರ ಬಂದಿದೆ, ಅದಕ್ಕೆ ಎಚ್ಚರ ಆಗ್ತಿಲ್ಲ. ಇನ್ನ ಒಂದೆರಡು ಬೆಡ್ಶೀಟ್ ಹೊದ್ಸು, ಚೆನ್ನಾಗಿ ಬೆವ್ದು ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗುತ್ತೆ. ಸರಿನಾ? ಥ್ಯಾಂಕ್ಸ್ ಚಿಕ್ಕಮ್ಮ, ನಿಮ್ಮಿಂದ ತುಂಬ ಸಹಾಯ ಆಯ್ತು. ಹೇ ಥ್ಯಾಂಕ್ಸ್ ಎಲ್ಲ ಯಾಕೋ ಹೇಳ್ತೀಯ, ಹುಷಾರು ಏನಾದ್ರು ಬೇಕಿದ್ರೆ ಕರಿ, ಮತ್ತೆ ಬರ್ತೀನಿ. ಆಕ್ಚುಲಿ ಈಗಲೇ ನಿಮ್ಮ ಸ್ಟ್ರೀಟ್ನ ಹಾಳು ಮಾಡಿದ್ದೀನಿ, ಮತ್ತಷ್ಟು ಹಾಳು ಮಾಡೋದು ಬೇಡ. ಸಂಸಾರ ಅಂದಮೇಲೆ ಇದೆಲ್ಲ ಇರೋದೇ ಕಣೋ. ನಿನ್ನ ಜೀವನ ಇನ್ನು ಈಗ ಶುರು ಆಗ್ತಿದೆ, ಹೋಗ್ತಾ ಹೋಗ್ತಾ ಏನೆಲ್ಲ ನೋಡೋದಿದೆ ಗೊತ್ತಾ? ಇರ್ಲಿ, ಚಿಂತೆ ಮಾಡಬೇಡ, ಕೃತಿನ ಚೆನ್ನಾಗಿ ನೋಡ್ಕೊ. ಸರಿನಾ? ಇಷ್ಟೇ ಕಣಮ್ಮ ನಡೆದಿರೋದು. ಯುವ ನಮ್ಮ ಮನೆ ಮಗ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ, ಅವನ್ನ ಮೊದಲಿಂದ ನೋಡ್ಕೊಂಬಂದಿರೋದಕ್ಕೆ ಹೇಳ್ತಾ ಇರೋದು. ಬಹದ್ದೂರ್ ಮನೆ ಕುಡಿ ನೀವು, ಅವ್ರಿಗೆ ನೋಡೋರ್ಗೆ ದೊಡ್ಡ ಮನೆತನ, ಆದ್ರೆ ಒಂದ್ ಹುಡುಗಿನ ನಡ್ಸ್ಕೊಳ್ಳೋ ರೀತಿನ ಇದು. ನೆನೆ ತಾನೆ ನಿಮ್ ನಡವಳಿಕೆನ ನೋಡಿ ನನಗೆ ಸ್ವಲ್ಪ ಖುಷಿಯಾಗಿತ್ತು, ಆದ್ರೆ ಕೊನೆಗೂ ನೀವು ನಿಮ್ ಹಣೆ ಬರ ಅನ್ನ ತೋರ್ಸ್ಬಿಟ್ರಿ. ಇನ್ ಒಂದ್ ಕ್ಷಣನು ನೀವು ನನ್ ಕಣ್ಮುಂದೆ ನಿಲ್ಬೇಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನಗ್ ನಿಮ್ ಹತ್ರ ಏನು ಮಾತಾಡ್ಬೇಕು ಅಂತಾನು ಅನಿಸ್ತಿಲ್ಲ, ಪ್ಲೀಸ್ ಹೊರಡಿ. ಯುವ ನೋಡಕ್ಕೆ ಹೊರಟಿನ ತರ ಕಾಣ್ಬೋದು, ಆದ್ರೆ ಯಾವತ್ತು ಯಾವ ಹೆಣ್ಮಕ್ಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ. ಅದ್ರಲ್ಲೂ ನೀನು ಅವನ ಹೆಂಡತಿ, ಅವನಿಗೆ ನಿನ್ ಮೇಲೆ ಎಲ್ಲಾ ತರದ ಅಧಿಕಾರಗಳು ಇದೆ. ಆದ್ರೆ ಅವನ್ ಯಾವತ್ತು ಆ ರೇಖೆನ ಮೀರಿ ತಪ್ಪ ಮಾಡಲ್ಲ. ನನ್ನಿಂದ ತಪ್ಪಾಗೋಯ್ತು, ಕೋಪದಲ್ಲಿ ಅವ್ರಿಗೆ ಏನೇನೋ ಬೈದ್ಬಿಟ್ಟೆ. ಇರ್ಲಿ ಬಿಡು, ಆದ್ರೆ ಯುವ ಬೇಜಾರ್ ಮಾಡ್ಕೊಂಡ, ಆದ್ರೆ ತಪ್ಪು ಎಲ್ಲರಿಂದನೂ ಆಗುತ್ತೆ, ತಿದ್ಕೊಂಡ್ರಾಯ್ತು. ನೋಡು ಇವನ್ ಬಗ್ಗೆ ನಿಂಗೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ, ಯಾಕೆಂದ್ರೆ ನೀವಿಬ್ರು ಮದ್ವೆ ಆಗಿರೋ ಸನ್ನಿವೇಶನೇ ಅಂಥದ್ದು. ನೋಡು ಕೃತಿ, ಅವನಿಗೂ ಬದುಕಲ್ಲಿ ಏನೇನೋ ಪ್ರಿನ್ಸಿಪಲ್ಸ್ ಇದ್ದಾವೆ, ಅದಕ್ಕೆ ತಕ್ಕಂತೆ ಬದುಕೋದು ಯುವ. ನೀನು ಕೂಡ ಅಂಥದ್ದೇ ಹುಡುಗಿ, ಹೀಗಾಗಿ ನಿಮ್ಮಿಬ್ಬರ ಮಧ್ಯ ಅವಾಗವಾಗ ಮನಸ್ತಾಪ ಆಗ್ತಿರುತ್ತೆ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಮ್ಮ, ಈ ಜಗಳ ಚರ್ಚೆ ಇದೆಲ್ಲ ಎಲ್ಲ ಗಂಡ ಹೆಂಡತಿ ಮಧ್ಯನೂ ಆಗೋದು ಸಹಜ, ಆದರೆ ಅದೇ ನಮ್ಮ ಪ್ರೀತಿನ ಹಾಳು ಮಾಡಬಾರ್ದು. ಸರಿನಾ? ಸರಿ, ಬೇಗ ರೆಡಿಯಾಗು, ಪೂಜೆಗೆ ಲೇಟ್ ಆಗುತ್ತೆ.